ಸ್ನೇಹಿತರುಗಳಿಗೆ ಈ ನಿಮ್ಮ ವಿನಯ್ ಕುಮಾರ್ನ ನಮಸ್ಕಾರಗಳು. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯಲ್ಲಿ ಕರೋನಾಗೆ ಇಂಪ್ಯಾಕ್ಟ್ ಆಗ್ತಾ ಇರುವಂತಹ ಸಂಖ್ಯೆ ತುಂಬಾ ಆಗೋಗಿದೆ. ಹಾಗಾಗಿ ಕರೋನಾ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದ ನಂತರ ಹೆದರ್ಬೇಕಾದಂತಹ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಈವನ್ ಐ ಟೆಸ್ಟೆಡ್ ಪಾಸಿಟಿವ್ ಅಂಡ್ ಕಂಪ್ಲೀಟ್ಲಿ ರೆಕಾರ್ಡ್ ನೌ. ಸೊ ಯೂಶುವಲ್ ಆಗಿ ನಾನು ಪಾಸಿಟಿವ್ ಅಂತ ಹೇಳಿ ರಿಪೋರ್ಟ್ ಬಂದ ನಂತರ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅಲ್ಲಿ ಚೆಕಪ್ ನ ಮಾಡಿದ ನಂತರ ನನ್ನ ಆ ಪ್ರೆಸೆಂಟ್ ಸಿಚುವೇಶನ್ ಅನ್ನು ನೋಡ್ಬಿಟ್ಟು ಸೊ ಐ ವಿಲ್ ಬಿ ಕೇಪಬಲ್ ಫಾರ್ ಹೋಮ್ ಕ್ವಾರಂಟೈನ್ ಅಂತ ಹೇಳಿ ನನ್ನನ್ನು ಹೋಮ್ ಕ್ವಾರಂಟೈನ್ ಕಳಿಸ್ಕೊಟ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಯಾವಾಗ ಹೋಮ್ ಕ್ವಾರಂಟೈನ್ ಅನ್ನ ಪ್ರಿಫರ್ ಮಾಡಬೇಕು ಅಥವಾ ಯಾವಾಗ ಕೇರ್ ಸೆಂಟರ್ ಗಳನ್ನ ಪ್ರಿಫರ್ ಮಾಡಬೇಕು ಅನ್ನೋದಕ್ಕೆ ನನ್ನ ಒಂದು ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಸೊ ಟೆಸ್ಟ್ ಆಗಿ ಪಾಸಿಟಿವ್ ಅಂತ ರಿಪೋರ್ಟ್ ಬಂದ ನಂತರ ನಿಮ್ಮ ಹೆಲ್ತ್ ಸಿಚುವೇಶನ್ ಏನಾದ್ರೂ, ನಿಮಗೆ ತುಂಬಾ ಕೆಮ್ಮಿದೆ, ತುಂಬಾ ಸಮಸ್ಯೆ ಆಗ್ತಾ ಇದೆ, ಜ್ವರ ಇದೆ ಅಥವಾ ಶೀತ ಇದೆ, ಈ ರೀತಿ ತುಂಬಾ ಏನಾದ್ರೂ ಇಂಪ್ಯಾಕ್ಟ್ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕೇರ್ ಸೆಂಟರ್ ಗಳನ್ನ ಬಳಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಜೊತೆಯಲ್ಲಿ ಮನೆಯಲ್ಲಿ ನಮಗೆ ಒಂದು ಸಪರೇಟ್ ರೂಮ್ ನಲ್ಲಿ ಇರೋಕ್ಕಾಗೋದಿಲ್ಲ, ತುಂಬಿದ ಕುಟುಂಬ ಇದೆ, ನಮ್ಮಿಂದ ಇಂಪ್ಯಾಕ್ಟ್ ಆಗುವಂತಹವರ ಸಂಖ್ಯೆ ಲೈಕ್ ನಮ್ಮಿಂದ ಏನಾದರೂ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅನ್ನೋಂತ ಸಂದರ್ಭದಲ್ಲಿ ನೀವು ಕೇರ್ ಸೆಂಟರ್ ಗಳನ್ನ ಬಳಸ್ಕೊಳ್ಳೋದು ಅತ್ಯಂತ ಉತ್ತಮ ಅಂತ ಹೇಳಿ ನನ್ನ ಭಾವನೆ. ಅದಲ್ಲದೆ ನೀವು ಒಂದು ಸಪರೇಟ್ ರೂಮ್ ನಲ್ಲಿ ನಾನು ಇರಬಹುದು, ಸಪರೇಟ್ ರೂಮ್ ನಲ್ಲಿ ನಾನು ಕ್ವಾರಂಟೈನ್ ಇದ್ದು ಮೇಂಟೈನ್ ಮಾಡಬಹುದು, ಮನೆಯಲ್ಲಿ ಅಷ್ಟೊಂದು ಜನ ಇಲ್ಲ ಅಂತ ಅನ್ನುವಂತಹ ಪರಿಸ್ಥಿತಿ ಏನಾದರೂ ಇದ್ರೆ ದಯವಿಟ್ಟು ಹೋಮ್ ಕ್ವಾರಂಟೈನ್ ಗಳ ಮೊರೆ ಹೋಗಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಾದ ನಂತರ ಪಾಸಿಟಿವ್ ಅಂತ ಟೆಸ್ಟ್ ರಿಪೋರ್ಟ್ ಬಂದ ನಂತರ ಆ ಏನು ಮೆಡಿಸಿನ್ಸ್ ಗಳನ್ನ ಕೊಡ್ತಾರೆ ಆ ಮೆಡಿಸಿನ್ ಗಳನ್ನ ದಯವಿಟ್ಟು ತಪ್ಪದೆ ತಗೊಳ್ಳಿ. ಜೊತೆಯಲ್ಲಿ ಬಿಸಿ ಬಿಸಿ ಊಟವನ್ನ ಮಾಡಿ, ಜೊತೆಯಲ್ಲಿ ಬಿಸಿ ನೀರನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ, ದಿನನಿತ್ಯ ಬಿಸಿನೀರನ್ನ ಕುಡಿಯಿರಿ. ಜೊತೆಯಲ್ಲಿ ಒಂದಿಷ್ಟು ಸ್ಟೀಮ್ ಗಳನ್ನ ತಗೊಳ್ಳೋದ್ರ ಮೂಲಕ ಅಥವಾ ಕಷಾಯವನ್ನು ತಗೊಳ್ಳೋದ್ರ ಮೂಲಕ ಆದಷ್ಟು ಬೇಗ ನಾವು ಗುಣಮುಖರಾಗಿ ಬರ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆನಲ್ಲಿ ಒಂದು ಪರ್ಸನಲ್ ಅಡ್ವೈಸ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕ್ವಾರಂಟೈನ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ, ಯಾರ ಜೊತೆ ನಾವು ಮುಖ ಕೊಟ್ಟು ಮಾತನಾಡುವಂತಹ ಪರಿಸ್ಥಿತಿ ಇರೋದಿಲ್ಲ, ಈ ಒಂದು ಸಂದರ್ಭದಲ್ಲಿ ಹಲವಾರು ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಬರುವಂತದ್ದು ಸಹಜ. ಹಲವಾರು ರೀತಿಯ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬರುವಂತದ್ದು ಸಹಜ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಿಮಗೆ ಮ್ಯೂಸಿಕ್ ಇಷ್ಟ ಅಂತ ಹೇಳಿದ್ರೆ ಹಾಡುಗಳನ್ನು ಕೇಳಿಕೊಂಡು ಟೈಮ್ ಪಾಸ್ ಮಾಡಿ, ಜೊತೆಲಿ ನಿಮ್ಗೆ ಏನಾದ್ರು ಆರ್ಟ್ ಇಷ್ಟ ಅಂತ ಹೇಳಿದ್ರೆ ನೀವು ಡ್ರಾಯಿಂಗ್ ಮಾಡೋದ್ರ ಮೂಲಕ, ಆರ್ಟ್ ಮಾಡೋದ್ರ ಮೂಲಕ ಟೈಮ್ ಪಾಸ್ ಮಾಡಿ. ಜೊತೆಲಿ ಒಂದಿಷ್ಟು ಧ್ಯಾನ, ಒಂದಿಷ್ಟು ವ್ಯಾಯಾಮಗಳು, ಈ ರೀತಿಯ ಒಂದು ಹಲವಾರು ಒಂದಿಷ್ಟು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಒಂದಿಷ್ಟು ವ್ಯಾಯಾಮ ಈ ರೀತಿ ಎಲ್ಲ ಮಾಡೋದ್ರ ಮೂಲಕ ಆದಷ್ಟು ಬೇಗ ಗುಣಮುಖರಾಗಿ ಬರ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ಪಾಸಿಟಿವ್ ಅಂತ ಅಂದ ತಕ್ಷಣ ದಯವಿಟ್ಟು ಯಾರು ಹೆದರದೆ, ಯಾರು ಮಾನಸಿಕವಾಗಿ ಅದನ್ನ ತಗೊಂಡು ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸಿದೆ, ಆದಷ್ಟು ಬೇಗ ಎಲ್ಲರೂ ಗುಣಮುಖರಾಗಿ ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಅಂತ ಹೇಳಿ ಈ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ, ನಾನು ಎಎಸ್ ಪಾಟೀಲ್, ನಿರ್ದೇಶಕರು ಸರ್ವೆ ಪ್ರೊಡಕ್ಷನ್, ಬೆಂಗಳೂರು. ಈಗಿನ ಒಂದು ಕೊರೋನಾ ಹಾವಳಿಯ ದಿನಗಳಲ್ಲಿ ಅದರ ಸಾಧಕ ಬಾಧಕಗಳು ಮತ್ತು ಆ ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. April 30th ನನಗೂ ಕೊರೋನಾ ಪಾಸಿಟಿವ್ ಅಂತೇಳಿ ಒಂದು ರಿಪೋರ್ಟ್ ಬಂತು. ತಕ್ಷಣ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮಾಧ್ಯಮದಲ್ಲಿ ತೋರಿಸುವಂತ ಒಂದು ಸುದ್ದಿಯನ್ನು ತಿಳಿದಾಗ ನಮಗೂ ಕೂಡ ಮೊದಲು ಭಯ ಆಯಿತು. ಆದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಭೇಟಿ ಮಾಡಿ ರಿಪೋರ್ಟ್ ಅನ್ನು ತೋರಿಸಿದಾಗ ಅವರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಔಷಧಿಗಳ ಒಂದು ಕಿಟ್ ಕೊಟ್ಟರು ಮತ್ತು ಅವರು ಒಂದಿಷ್ಟು ಆರೋಗ್ಯದ ಸಲಹೆಗಳನ್ನು ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂಟಿತನ ಕಾಡುತ್ತೆ ಮತ್ತು ಬೇರೆ ಬೇರೆ ಆಲೋಚನೆಗಳು ಬರುತ್ತೆ. ನಮಗೆ ಒಳ್ಳೆಯ ಅಭ್ಯಾಸಗಳಿದ್ದು ಯಾವುದಾದ್ರೂ ಒಂದು ಪುಸ್ತಕ ಓದುವಂಥದ್ದು ಮತ್ತು ಒಳ್ಳೆಯ ದೇಶಭಕ್ತಿ ಸಂಬಂಧಪಟ್ಟಂಥದ್ದು ಒಳ್ಳೆಯ ಸಾಹಿತಿಗಳ ನಾಲ್ನುಡಿಗಳು ಮತ್ತು ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡಿದ್ರೆ ಸಮಯ ಕಳೆದದ್ದು ಗೊತ್ತಾಗಲ್ಲ. ಸೊ ಇದು ಒಂದು ಸಮಯದ ಸದುಪಯೋಗ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಆದರೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ಬಾರ್ದು. ಅಲ್ಯಾರೋ ತೀರ್ಕೊಂಡ್ರು, ಅವ್ರಿಗೆ ಹೀಗಾಗಿತ್ತು ಹಾಗಾಗಿತ್ತು ಅಂತ ನಮ್ಮ ಹಿತೈಷಿಗಳು, ಸ್ನೇಹಿತರು, ಹಾಗೆಯೇ ಸುದ್ದಿ ಮಾಧ್ಯಮದವರು ಹೇಳ್ತಾ ಇರ್ತಾರೆ. ನಮ್ಮ ಮನಸ್ಥೈರ್ಯ ಗಟ್ಟಿಯಾಗಿದ್ದರೆ ಕೊರೋನಾ ಪಾಸಿಟಿವ್ ಇರಲಿ ಅಥವಾ ಬೇರೆ ಇನ್ಯಾವುದೇ ರೋಗ ಇದ್ರೂ ಕೂಡ ನಾವು ಗೆದ್ದು ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ. ಆದರೆ ವೈದ್ಯರ ಸಲಹೆಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು,
ಮತ್ತು ಅವರು ನೀಡಿದಂಥ ವಿಷಯವನ್ನು ಸಮಯಕ್ಕೆ ಸರಿಯಾಗಿ ತೊಳಬೇಕು, ಒಳ್ಳೆಯ ಆಹಾರ ಸೇವನೆ ಮಾಡಬೇಕು. ಇವೆಲ್ಲವನ್ನು ಪರಿಪಾಲನೆ ಮಾಡಿದಾಗ ಕೊರೋನಾದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ಆದರೆ ಆ ಸಂದರ್ಭದಲ್ಲಿ ನಾವು ಏನು ಸರ್ಕಾರ ನೀಡಿದಂಥ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ಯಾಕಂದರೆ ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ ನಮಗೆ, ಹಾಗಿಲ್ಲ ಅಂತ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ತಿರುಗಾಡೋದಿರ್ಬೋದು ಅಥವಾ ಮಾಸ್ಕ್ ಹಾಕ್ಕೊಳ್ಳದೆ ಹೊರಗಡೆ ಹೋಗುವಂಥದ್ದು ಈ ರೀತಿ ಮಾಡಿ ನಮಗೆ ತೊಂದರೆ ಆಗಿದ್ದಾಗೂ ಕೂಡ ನಾವು ಬೇರೆಯವರಿಗೆ ತೊಂದರೆ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಯಾವುದೇ ರೋಗ ಲಕ್ಷಣ ಇಲ್ಲಾಂದರೂ ಕೂಡ ನಾವು ಮನೆಯಲ್ಲಿ ಇದ್ದುಬಿಟ್ಟು ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮನೋಭಾವ ಬೆಳೆಸಿಕೊಂಡು ನಮ್ಮಷ್ಟಕ್ಕೆ ನಾವು ಚಿಕಿತ್ಸೆ ಪಡ್ಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ವೈದ್ಯಕೀಯ ವ್ಯವಸ್ಥೆ ನಮಗೆ ತುಂಬ ಚೆನ್ನಾಗಿ ನೆರವಾಗಿದೆ. ಸೊ ತಾಳ್ಮೆಯಿಂದ ಸರ್ಕಾರದ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಂಡ್ರೆ ಸಮಯ ಮತ್ತು ಹಣ ಎರಡು ಉಳಿತಾಯ ಆಗುತ್ತಂತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಗೂ ಕರೋನಾ ಎಫೆಕ್ಟ್ ಆಗಿತ್ತು. ಕರೋನಾ ಟೆಸ್ಟೆಡ್ ಪಾಸಿಟಿವ್ ಫಾರ್ ಕರೋನಾ. ದ ಫಸ್ಟ್ ಇನ್ಸ್ಟೆನ್ಸ್ ಆಫ್ ಸಿಂಪ್ಟಮ್ ನಾನು ಕಂಟಿನ್ಯೂಸ್ಲಿ ಡಾಕ್ಟರ್ ಮಾನಿಟರಿಂಗ್ ಅಲ್ಲೇ ಇದ್ದೆ. ಡಾಕ್ಟರ್ ಹೇಳ್ದಂಗೆನೆ ವೈಟಲ್ ಪ್ಯಾರಾಮೀಟರ್ಸ್ ಆಕ್ಸಿಜನ್ ಪರ್ಸೆಂಟೇಜು SpO2 ಅಂತ ಏನು ಹೇಳ್ತೀವಿ, ಆಕ್ಸಿಮೀಟರ್ ಮನೆಯಲ್ಲಿ ಮೊದಲೇ ಇಟ್ಕೊಂಡಿದ್ವಿ. ಆಕ್ಸಿಮೀಟರ್ ಮತ್ತು ಥರ್ಮೋಮೀಟರ್ ಎರಡು ಕಂಟಿನ್ಯೂಸ್ ಆಗಿ ಮನೆಯಲ್ಲಿತ್ತು. ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಚೆಕ್ ಮಾಡ್ತಾ ಇದ್ವಿ. ಆಕ್ಸಿಜನ್ ಕಾನ್ಸಂಟ್ರೇಷನ್ ಯಾವತ್ತೂ ಕಮ್ಮಿ ಆಗಲೇ ಇಲ್ಲ, 98% ಇತ್ತು. ಇನ್ನೊಂದೇನಂದ್ರೆ ಡಾಕ್ಟ್ರು ಅಡ್ವೈಸ್ ಮಾಡಿದ್ರು ಅನುಲೋಮ ವಿಲೋಮ ದಿನಕ್ಕೆ 4 ಸಲ ಮಾಡಲೇಬೇಕು, ಅವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದಿಲ್ಲ ಅನ್ನೋದನ್ನ ಡಾಕ್ಟರ್ ಹೇಳಿದ್ರು. ಅದನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದೆ. ಹಾಗೇನೆ ನೀರು ಹೆಚ್ಚಿಗೆ ಕುಡಿಯೋಕೆ ಅಂತ ಹೇಳಿದ್ರು. ಡಾಕ್ಟರ್ ಅಡ್ವೈಸಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ದು ಒಂದು, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು. ಈ ಎರಡು ಅಂಶ ನನಗೆ ಹೆಲ್ಪ್ ಆಯಿತು. ದಯವಿಟ್ಟು ಯಾರಿಗಾದರೂ ಕರೋನಾ ಅಂತ ಬಂದಾಗ ಭಯ ಬೀಳದೇನೆ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇರಿ. ಡಾಕ್ಟರ್ ಮಾನಿಟರಿಂಗಲ್ಲೇ ಇರಬೇಕು. ಡಾಕ್ಟರ್ ಮಾನಿಟರಿಂಗಲ್ಲಿ ಇರುವಾಗ ಅವರು ಸರಿಯಾದ ಅಡ್ವೈಸ್ ಮಾಡ್ತಾರೆ. ನಾವೇನೇ ಡಾಕ್ಟರ್ ಆಗಲಿಕ್ಕೆ ಖಂಡಿತ ಹೋಗಬಾರ್ದು. ಇದು ಆ ಜ್ವರ ಈ ಜ್ವರ ಇಲ್ಲ, ಇದು ಇಂಥ ಕೆಮ್ಮು ಅಂಥ ಕೆಮ್ಮು ಇಲ್ಲ, ಇದು ಗ್ಯಾಸ್ಟಿಕ್ ಎದೆ ನೋವು ಇದು ಯಾವುದೂ ನಮ್ಮದು ನಾವು ನಿರ್ಧಾರ ಮಾಡಲಿಕ್ಕೆ ಹೋಗದೇನೆ ಇಮಿಡಿಯೇಟ್ಲಿ ಯಾವುದೇ ಸಿಂಪ್ಟಮ್ ಬಂದರೂ ಡಾಕ್ಟರ್ ಹತ್ರ ಮಾತಾಡಿ ಡಾಕ್ಟರ್ ಅಡ್ವೈಸಲ್ಲಿ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ನಾವು ಸರೆಂಡರ್ ಆಗಬೇಕು. ಡಾಕ್ಟರ್ ಅಡ್ವೈಸನ್ನ ಫಾಲೋ ಮಾಡಬೇಕು. ಡಾಕ್ಟರ್ ಅಡ್ವೈಸ್ನ ಇಮಿಡಿಯೇಟ್ಲಿ ಫಾಲೋ ಮಾಡೋದ್ರಿಂದ ಮುಂದೆ ಆಗೋ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುತ್ತೆ. ಮುಂದೆ ಆಗೋ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಿಕೊಂಡು ಮೊದಲಿಂದಲೇ ಇಮಿಡಿಯೇಟ್ಲಿ ಔಷಧಿಗಳನ್ನು ತಗೊಂಡು ಕರೋನಾದಿಂದ ಆಚೆ ಬರುವಂಗೆ ಆಗಬೇಕು. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಒಂದು ವೇಳೆ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎರಡು ಥಿಂಗ್ಸ್ನ ಮನೆಯಲ್ಲಿ ಇಮಿಡಿಯೇಟ್ಲಿ ಇಟ್ಕೋಬೇಕು. ಈಗ ಪಲ್ಸ್ ಆಕ್ಸಿಮೀಟರ್ ಒಂದು, ಥರ್ಮೋಮೀಟರ್ ಒಂದು, ಇದೆರಡು ಇರಲೇಬೇಕು. ಹಾಗೆಯೇ ಸ್ನೇಹಿತರ ಜೊತೆಗೆಲ್ಲ ಸಂಪರ್ಕದಲ್ಲಿರಿ. ಯಾರಿಗಾದರೂ ಕರೋನಾ ಬಂದವರು ಅಕ್ಕಪಕ್ಕ ಇದ್ದರೆ ಅನ್ಟಚಬಲ್ ಆಗಿ ನೋಡೋದೇನು ಬೇಕಿಲ್ಲ. 6 ಫೀಟ್ ಅಂತರ ಇರಬೇಕು, 6 ಫೀಟ್ ಅಂತರ ಇರಬೇಕು ಅಷ್ಟೇ. ಒಳ್ಳೆ ಕರೋನಾದಿಂದ ಎಲ್ಲರೂ ಆದಷ್ಟು ಬೇಗ ಹೊರಗೆ ಬರೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಗಿರೀಶ. ನನಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಪಾಸಿಟಿವ್ ಬಂದಿದೆ ಅಂತೇಳಿ ಗೊತ್ತಾದ್ಮೇಲೆ ನನಗೆ ತುಂಬ ಭಯ ಆಗ್ಬಿಡ್ತು. ಈ ನ್ಯೂಸ್ ಚಾನಲ್ ಅವರು ಹೇಳೋದು ನೋಡಿ, ಮತ್ತು ಬೇರೆಯವರೆಲ್ಲ ಹೇಳೋದು ನೋಡಿ, ಕೊರೋನಾ ಪಾಸಿಟಿವ್ ಬಂದರೆ ಎಲ್ಲಿ ಸತ್ತು ಹೋಗ್ಬಿಡ್ತೀವಿ ಏನೋ ಅಂತೇಳಿ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ಫ್ರೆಂಡ್ಸು ಮತ್ತು ಸ್ವಲ್ಪ ಟ್ರಸ್ಟ್ ಡೈರೆಕ್ಟರ್ AS ಪಾಟೀಲ್ ಸರು, ಮಂಗಲಾ ಮೇಡಮ್ಮು ಎಲ್ಲ ತುಂಬ ಧೈರ್ಯ ತುಂಬಿದ್ರು. ಏನಾಗಲ್ಲ, ಭಯ ಪಡಬೇಡ ಅಂತ ಹೇಳಿದ್ರು. ಆಮೇಲೆ ಮತ್ತೆ AS ಪಾಟೀಲ್ ಸರ್ ಅವರೇ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದುಕೊಟ್ಟು, ಮತ್ತು ಅವ್ರ ಮನೆಯಿಂದನೇ ಊಟ ಹಣ್ಣುಗಳು ಎಲ್ಲ ತೊಗೊಂಡು ಬಂದುಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಕೊರೋನಾ ಪಾಸಿಟಿವ್ ಬಂದಿದೆ ಅಂತೇಳಿ ಏನು ಭಯ ಪಡೋ ಅಂಥದ್ದು ಏನಿಲ್ಲ. ಕರೆಕ್ಟಾಗಿ ಟ್ಯಾಬ್ಲೆಟ್ಸು ಮತ್ತು ಊಟ ಹಣ್ಣುಗಳು ಕರೆಕ್ಟ್ ಟೈಮಿಗೆ ತೊಗೊಂಡ್ರೆ ಎಲ್ಲ ಕಡಿಮೆ ಆಗುತ್ತೆ. ಭಯ ಪಟ್ಕೋಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಮತ್ತು ಆದಷ್ಟು ಎಲ್ಲಿ ಹೊರಗಡೆ ಪಾಸಿಟಿವ್ ಆಗಿತ್ತು. ಪಾಸಿಟಿವ್ ಆದಾಗ ನಮ್ಮ
ಆರೋಗ್ಯ ಕೇಂದ್ರ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರು. ಬಂದು ಹೇಳಿದ್ರು ಕೋರ್ಸು ಈಗ ಕೋವಿಡ್ ಅಂದ ತಕ್ಷಣ ಎಲ್ಲರೂ ಭಯ ಪಡೋಂಥ ಸಂಗತಿ ಏನಲ್ಲ. ಈಗ ನನಗೂ ಜ್ವರ ಮತ್ತು ಮೈಕೈ ನೋವು ನೆಗಡಿ ನನ್ನ ಮುಂಚೆನೇ ಬಂದೋಗಿತ್ತು. ನನ್ನ ಮನಸ್ಸಲ್ಲಿ ಡೌಟು ಹೋಗಬಾರ್ದಂತ ನಾವು ಬಂದಿರೋದ್ರೆ ಕೋವಿಡ್ ಟೆಸ್ಟ್ ಮಾಡಿಕೊಂಡಾಗ ನಾನು ಪಾಸಿಟಿವ್ ಅಂತ ಬಂದಿತ್ತು. ಪಾಸಿಟಿವ್ ಅಂತ ಬಂದಾಗ ನಾನು ಒಂದು ವಾರ ನಮ್ಮ ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗಿದ್ದೆ. ಆ ಹೋಮ್ ಐಸೋಲೇಷನ್ ಆದಾಗ ನಾನು ಮಾಡಿರೋದು ಏನಂತಂದರೆ ಬೆಳಗ್ಗೆ ಎದ್ದಾಗ ಬಿಸಿನೀರು ಸೇವನೆ, ಆಮೇಲೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇದನ್ನೆಲ್ಲ ಟೈಮ್ ಸರಿಯಾಗಿ ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು. ಆಮೇಲೆ ಈ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳು ಜಾಸ್ತಿ ತಿನ್ನಬೇಕು, ಆಮೇಲೆ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ಗಳನ್ನು ಸೇರಿಸಬೇಕು. ಈ ಎಲ್ಲರಲ್ಲಿ ಏನು ತಿಳ್ಕೊಳ್ಳೋದು ಏನಂದರೆ ಎಲ್ಲೇ ಹೊರಗಡೆ ಹೋದಾಗ ಮಾಸ್ಕು, ಸ್ಯಾನಿಟೈಸರು, ಮೂರಡಿ ಡಿಸ್ಟೆನ್ಸು ಸರಿಯಾಗಿ ಮೇಂಟೈನ್ ಮಾಡಿ, ಆಮೇಲೆ ಯಾರೂ ಭಯ ಬೀಳೋಂಥದ್ದು ಏನಿಲ್ಲ. ನಿಮ್ಮ ಆರೋಗ್ಯ ನೀವು ಸರಿಯಾಗಿ ಊಟ ತಿಂಡಿ ಟ್ಯಾಬ್ಲೆಟ್ ಸರಿಯಾಗಿ ಪಾಲನೆ ಮಾಡಿಕೊಂಡಾಗ ಆಗುತ್ತೆ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ನನ್ನ ಹೆಸರು ಸಾಯಿ ನಂಗೂರ್ ಅಂತ. ನಾನು ಸುರಭಿ ಹೆಗ್ಡೆ ಮಕ್ಕಳ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಕೆಲವು ದಿನಗಳ ಹಿಂದೆ ನನಗೂ ಕೂಡ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು. ಆಮೇಲೆ ಈ ವಿಷಯನ ನನ್ನ ಸಂಸ್ಥೆ ನಿರ್ದೇಶಕರಿಗೆ ಎಸ್ ಪಾಟೀಲ್ ಸರ್ ಅವರಿಗೆ ವಿಷಯ ತಿಳಿಸಿದೆ. ಅವರು ನನಗೆ ಅವರ ಸೂಚನೆಯಂತೆ ನಮ್ಮ 15-10 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಆಗಿರು ಅಂತ ಹೇಳಿದರು. ಅವರ ಒಂದು ಮೇಲಿಗೆ ನಾನು 10-15 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಆಗಿದ್ದೆ. 10-15 ದಿನಗಳ ಕಾಲದಲ್ಲಿ ನನಗೆ ಕೊರೋನಾದ ಯಾವುದೇ ನನ್ನ ಒಂದು ಹೆಲ್ತಲ್ಲಿ ಆ ಒಂದು ಗುಣಲಕ್ಷಣಗಳನ್ನು ಕಂಡು ಬರಲಿಲ್ಲ. ಅದನಂತರ ಮತ್ತೆ ಒಂದು 2 ವಾರ ಆದಮೇಲೆ ಮತ್ತೆ ಹೋಗಿ ಟೆಸ್ಟ್ ಮಾಡಿಕೊಂಡೆ. ಆಮೇಲೆ ಮತ್ತೆ ನೆಗೆಟಿವ್ ಅಂತ ರಿಪೋರ್ಟ್ ಬಂತು. ನಾನು ಹೇಳೋದಿಷ್ಟೇ ಸ್ನೇಹಿತರೆ, ಕೊರೋನಾ ಹೋಗಿ ಟೆಸ್ಟ್ ಮಾಡಿಕೊಂಡಾಗ ಎಲ್ಲರಿಗೂ ಪಾಸಿಟಿವ್ ಅಂತ ಬರುತ್ತೆ. ಬಟ್ ಪಾಸಿಟಿವ್ ಅಂತ ಬಂದವರಿಗೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಎಲ್ಲರೂ ಮತ್ತೆ ರಿಕವರಿ ಆಗೇ ಆಗ್ತಾರೆ. ಹಾಗಾಗಿ ಎಲ್ಲರೂ ಧೈರ್ಯವಾಗಿರಬೇಕು. ಇಷ್ಟು ಹೇಳುತ್ತಾ ನನ್ನ ಒಂದು ಅನುಭವ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಳಕ್ಷಿ. ನಾನು 6ನೇ ತರಗತಿ ಸುರಭಿ ವಿದ್ಯಾಭ್ಯಾಸ ಮಾಡಲು 7 ತಿಂಗಳಿಂದ ಓದ್ತಿದ್ದೇನೆ. ನನಗೂ COVID-19 ಬಂದಿತ್ತು. ಇದರಿಂದ ತುಂಬ ಭಯಪಟ್ಟಿದೆ. ಆದರೆ ಭಯಪಡೋಂಥ ವಿಷಯ ಏನಲ್ಲ, ಸರಿಯಾದ ಮೆಡಿಸಿನ್ಸ್ ಪ್ರಿಕಾಷನ್ಸ್ ಎಲ್ಲ ತೊಗೊಂಡ್ರೆ ಸರಿ ಹೋಗುತ್ತೆ. ನನಗೆ ಬೆಡ್ ಸಿಗೋಕ್ಕೆ 1 ದಿವಸ ಆಯಿತು. ಆದಮೇಲೆ ರೈನ್ಬೋ ಹಾಸ್ಪಿಟ್ಲಲ್ಲಿ ಬೆಡ್ ಸಿಕ್ಕಿತ್ತು, ಅಲ್ಲಿ ಅಡ್ಮಿಟ್ ಆಗಿದ್ದೆ. ಆಮೇಲೆ 2 ದಿವಸ ಆದಮೇಲೆ ನಂಗೆ ಮತ್ತೆ ಚೆಕಪ್ ಮಾಡಿದ್ರು. ಅವಾಗ ನೆಗೆಟಿವ್ ಅಂತ ಬಂತು. ಡಾಕ್ಟರ್ ಒಂದು ಹೋಮ್ ಕ್ವಾರಂಟೈನ್ 15 ದಿವಸ ಮಾಡ್ತೀನಿ ಅಂತ. ಅದಾದಮೇಲೆ ಹೋಮ್ ಕ್ವಾರಂಟೈನ್ ಮಾಡಿಸಿದ್ರು 15 ದಿವಸ. ಮತ್ತೆ ಹಾಸ್ಟೆಲ್ ಬಂದಮೇಲೆ ಹೋಮ್ ಕ್ವಾರಂಟೈನ್ ಆಗಿತ್ತು. ಆಮೇಲೆ ಇವಾಗ ಸರಿಯಾಗಿದ್ದೀನಿ. ಡಾಕ್ಟ್ರು ಕೊಟ್ಟಂಥ ಪ್ರಿಕಾಷನ್ಸ್, ಮೆಡಿಸನ್ಸ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ನೀವು ಯಾವುದೇ ಥರ ಭಯಪಡೋಂಥ ವಿಷಯ ಏನಿಲ್ಲ. ನಿಮಗೂ ಯಾವುದಾದ್ರೂ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ನೀವು ಡಾಕ್ಟ್ರ್ ಹತ್ರ ತೋರಿಸಿ. ವಿಟಮಿನ್ಸ್ ಇರೋ ಫ್ರೂಟ್ಸ್ ತಿನ್ನಿ, ಬಿಸಿ ಬಿಸಿ ಊಟ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಾನು ಸುರಭಿ ತೀರ್ಥಾಶ್ರಮ ಗರ್ಲ್ಸ್ ಹೋಮಲ್ಲಿ ಕೇರ್ ಟೇಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೊರೋನಾ ವೈರಸ್ ಅಟ್ಯಾಕ್ ಆದರೆ ಬದುಕೋದೇ ಇಲ್ಲ ಅಂತ ತುಂಬ ಜನ ಭಯ ಪಟ್ಕೊಂಡಿದ್ದಾರೆ. ಬಟ್ ಭಯ ಪಟ್ಕೊಳ್ಳೋ ಅಂಥ ವಿಷಯ ಇಲ್ಲ. ನಾವು ಕರೆಕ್ಟಾಗಿರೋ ಪ್ರಿಕಾಷನ್ಸ್, ಮೆಡಿಸನ್ಸ್ ತಗೋಬೇಕು. ನಾವು ಮಾಸ್ಕು, ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. 5 ಮಿನಿಟ್ಸ್ಗೆ ಒಂದ್ಸತಿ ಹ್ಯಾಂಡ್ ವಾಶು. ವಿಟಮಿನ್ಸ್ ಇರೋ ಫ್ರೂಟ್ಸ್ ತಿಂತಿದ್ವಿ. ವಿಟಮಿನ್ಸ್ ಇರೋ ಫುಡ್ಸು, ಬಿಸಿಯಾಗಿರೋ ಫುಡ್ ತಿಂತಿದ್ವಿ. ಬಿಸಿ ನೀರು ಕುಡಿತಾ ಇದ್ವಿ. ಕರೆಕ್ಟಾಗಿರೋ ಪ್ರಿಕಾಷನ್ಸ್ ಎಲ್ಲ ತಗೊಂಡ್ವಿ. ಇವಾಗ 15 ಡೇಸ್ ಕ್ವಾರಂಟೈನ್ ಇದ್ವಿ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಅದರಿಂದ ನಿಮಗೆ ಇವಾಗ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಭಯ ಪಟ್ಕೊಬೇಡಿ. ಕರೆಕ್ಟಾಗಿರೋ ಪ್ರಿಕಾಷನ್ಸ್ ತಗೊಳ್ಳಿ, ಡಾಕ್ಟರ್ ಕೊಟ್ಟಿರೋದು ಮೆಡಿಸನ್ಸ್ ತಗೊಳ್ಳಿ. ಏನು ಭಯ ಪಟ್ಕೋಬೇಡಿ. ಸ್ಟೇ ಹೋಮ್, ಸ್ಟೇ ಸೇಫ್.